ಬೆಂಗಾಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಕಾಶ್ ನುಲ್ವಿ. ಇದು ಪಂಚ ನದಿಗಳ ಬೀಡು, ಇದು ಆದಿಲ್ ಶಾಹಿ ನಾಡು, ಇದು ಬಸವನ ನೆಲವೀಡು, ಇದುವೇ ದ್ರಾಕ್ಷಾ ಕಣಜ ವಿಜಯಪುರ. ಮೊನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ರು ಆ ಮಗ ಸತ್ತ, ಮಣ್ಣು ಕೊಡಕ್ಕೆ ರೊಕ್ಕಿದ್ದಿಲ್ಲ, ಈ 2000 ಯೋಜನೆದಾಗ ಮಣ್ಣು ಕೊಟ್ಲಿಕ್ಕೆ ಹೆಣ್ಮಾಳ ಬಳಿ ಹಾನಿ ಪರಿಹಾರ ಏನು ಕೊಡಲ್ಲ. 2000 ಕೊಟ್ಟರು ನೋಡ್ರಿ, 2000 ಒಂದಿನ ಕಸ ಕೊಡ್ತಾರೆ ಹೆಣ್ಮಕ್ಳು. 2000 ನಾಚಿಕ್ ಬರ್ಬೇಕು, 4 ಲಕ್ಷ ಸಿದ್ದರಾಮಯ್ಯ ಬಿಜೆಪಿಗೆ ನಾಯಿ ನಿಂದ್ರು ನಾಯಿಗೆ ಊಟ ಹಾಕ್ತಿವತ್ತಾರ ಮತ್ತೀವಿ ನೋಡು. ಇಡೀ ಸೂರ್ಯ ಈ ಕಡೆ ಬಿಟ್ಟು ಹಿಂಗೆ ಹೊಂಟ್ರು ನಾವು ಬಿಜೆಪಿನ ಹಾಕೋರು ಯಾರು ಅಪ್ಪಗೆ ಅಂದವ್ರಲ್ಲ. ನಾವು ಕಾಂಗ್ರೆಸ್ ಗೆಲ್ಸ್ ಮಾಡ್ತೀವ, ನಾವು ಓದಿಗೆ ಹಾಕೋದು. ವಿಜಯಪುರ SC ಮೀಸಲು ಕ್ಷೇತ್ರ, ಇದು BJPಯ ಭದ್ರಕೋಟೆ. ಈ ಭದ್ರಕೋಟೆಯ ಅನಭಿಷಕ್ತ ದೊರೆ ರಮೇಶ್ ಜಿಗಜಿಣಗಿ. ಈ ವಿಜಯಪುರಕ್ಕೆ ಮತ್ತೊಂದು ಲೋಕಸಭಾ ಚುನಾವಣೆ ಎದುರಾಗಿದೆ. ಈ ಬಾರಿ ರಮೇಶ್ ಜಿಗಜಿಣಗಿ ಎಂಬ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿಹಾಕಲು ಕಾಂಗ್ರೆಸ್ನಿಂದ ರಾಜು ಅಲಗೂರ್ ಕಣಕ್ಕಿಳಿದಿದ್ದಾರೆ. ಹಾಗಾದರೆ ಈ ಬಾರಿಯ ಚುನಾವಣೆಯಲ್ಲಿ ರಾಜು ಅಲಗೂರ್ ಈ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕ್ತಾರ? ಈ ಕ್ಷೇತ್ರದ ಜನ ಏನಂತಾರೆ? 19,30,000 ಮತದಾರರು ಏನು ಹೇಳ್ತಾರೆ ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ವಿಜಯಪುರ ಲೋಕಸಭಾ ಮತಕ್ಷೇತ್ರದ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ನನ್ನ ಜೊತೆಗೆ ಇಬ್ಬರು ಮಹನೀಯರಿದ್ದಾರೆ, ಒಬ್ಬರು ಪ್ರೊಫೆಸರ್ JR ಸುಳಿಭಾವಿ, ಇನ್ನೊಬ್ಬರು ಹಿರಿಯ ಪತ್ರಕರ್ತರಾದಂಥ ವಾಸುದೇವ್ ಹೆರ್ಕಲ್ ಅವರು. ಇವ್ರ ಜೊತೆಗೆ ಈಗ ಇವತ್ತಿನ ಲೋಕಸಭಾ ಚುನಾವಣೆ ಬಗ್ಗೆ ನಾವು ಚರ್ಚೆ ಮಾಡೋಣ. ವಾಸು ಸರ್, ಮೊದಲನೇದಾಗಿ ನಿಮಗೆ ಕೇಳ್ತೀನಿ, ವಿಜಯಪುರ ಬರದ ನಾಡು, 5 ನದಿ ಹರಿತಾ ಇದ್ರೂ ಸಮಗ್ರ ನೀರಾವರಿ ಕೊಡೋಕ್ಕಾಗಿಲ್ಲ, ಇಷ್ಟು ದಿನಗಳವರೆಗೂ ನೀರು ಕೊಡೋಕ್ಕಾಗ್ತಿರಲಿಲ್ಲ. ಆದರೆ ಎಲೆಕ್ಷನ್ಗಳು ಮಾತ್ರ ಬೇರೆ ಬೇರೆ ಕಾರಣಗಳಿಗೆ ನಡೀತವೆ. ಹಾಗಾಗಿ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಯಾವ ವಿಷಯದ ಮೇಲೆ ನಡೀತದ ಅಂತ ನಿಮಗನ್ಸುತ್ತೆ? ಇಲ್ಲಿ ಏನಿದ್ರು ವ್ಯಕ್ತಿ ಪ್ರಧಾನ. 6 ಬಾರಿ MP ಆದಂತಹ, 3 ಬಾರಿ ಚಿಕ್ಕೋಡಿ ಮತ್ತು 3 ಬಾರಿ ಬಿಜಾಪುರದಲ್ಲಿ MP ಆದಂತಹ ಜಿಗಜಿಣಗಿಯವರು 7ನೇ ಬಾರಿ ಇಲ್ಲಿ ಸ್ಪರ್ಶಿದ್ದಾರೆ. ಜಿಗಜಿಣಗಿಯವರು ಬೇಕು ಅಥವಾ ಬೇಡ ಅನ್ನೋದು ಈ ಚುನಾವಣೆಯ ವಿಷಯ ಅನ್ನಿಸ್ತದೆ. ಇದೇ ಮೊದಲ ಬಾರಿಗೆ ರಾಜು ಅಲಗೂರ್ ಅವರು ಅವ್ರ ಎದುರು ಪ್ರತಿಸ್ಪರ್ಧಿ ಆಗ್ಯಾರೆ. ಒಂದು ಮೋದಿ ಪ್ರಭಾವ, ಎರಡನೇದು ಕಾಂಗ್ರೆಸ್ ಗ್ಯಾರಂಟಿ. ಈ ಎರಡರ ಮಧ್ಯೆ ಯಾವ್ದು ಗೆಲ್ತದೆ ಅನ್ನೋದು ಮಾತ್ರ ಈ ಚುನಾವಣೆಯ ಸಬ್ಜೆಕ್ಟ್ ಆಗಿ ಉಳಿತು. ಸತತ ಗೆಲುವಿಗೆ ಏನು ಕಾರಣಗಳನ್ನು ಹೇಳ್ಬೋದು? ಒಬ್ಬ ರಾಜಕೀಯ ವ್ಯಕ್ತಿಯ ಗೆಲುವಿಗೆ 3 ಹಿನ್ನೆಲೆಗಳು ಕಾರಣೀಭೂತವಾಗ್ತವೆ. ಒಂದು ಪಕ್ಷ, ಎರಡನೇದ್ದು ಸಿದ್ಧಾಂತಗಳು, ಮೂರನೇದ್ದು ವ್ಯಕ್ತಿಗತ ವರ್ಚಸ್ಸು. ಈ ಮೂರನ್ನು ತೆಗೆದುಕೊಂಡಾಗ, ಮೂರನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ರಮೇಶ್ ಜಿಗಜಿಣಗಿಯವರಿಗೆ 3ನೇದೇ ಹೆಚ್ಚು ಪ್ರಭಾವ ಬೀರುತ್ತದೆ ಅಂತ ನನ್ನ ಅಭಿಪ್ರಾಯ. ಪಕ್ಷಕ್ಕಿಂತಲೂ ವ್ಯಕ್ತಿಯ ವರ್ಚಸ್ಸೇ ಹೆಚ್ಚು ಪ್ರಭಾವ ಬೀರುತ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ರಮೇಶ್ ಜಿಗಜಿಣಗಿಯವರು ಬೇರೆ ಬೇರೆ ಪಕ್ಷಗಳಿಂದ ನಿಂತಾಗಲೂ ಸಹಿತ ಒಂದೇ ಪಕ್ಷವನ್ನು ಅಂಟಿಕೊಂಡಿಲ್ಲ. ಮೊದಲಿಂದನೂ ಅವರು ರಾಮಕೃಷ್ಣ ಹೆಗಡೆಯವರ ಪಕ್ಷದಲ್ಲಿದ್ದರು, JS ಪಟೇಲ್ ಅವರ ಒಪ್ಕೊಂಡಿದ್ದರು. ಬೇರೆ ಕ್ಷೇತ್ರಗಳಲ್ಲಿ ನಿಂತಾಗಲೂ, ಬೇರೆ ಪಕ್ಷಗಳಿಂದ ನಿಂತಾಗಲೂ ಸಹಿತ ಇತ್ತೀಚೆಗೆ ಅವರು BJP ಅಂಟಿಕೊಂಡಿದ್ದಾರೆ, ಒಪ್ಪೋಣ. ಅವರು ಅಂಟಿಕೊಂಡಾಗಲೂ ಸಹಿತ ಅವರು ಸಿದ್ಧಾಂತ ರಾಜಕಾರಣವನ್ನು ಮಾಡ್ಕೊಂಡು ಬಂದರು. ವೈಯಕ್ತಿಕವಾದ ವರ್ಚಸ್ಸು ಕೂಡ ಅವರ ಸತತ ಗೆಲುವಿಗೆ ಕಾರಣೀಭೂತ. ನಾವೀಗ ವಿಜಯಪುರ ನಗರದ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀವಿ. ಇಲ್ಲಿನ ಜನ ಏನು ಹೇಳ್ತಾರೆ ಲೋಕಸಭಾ ಚುನಾವಣೆ ಬಗ್ಗೆ, ಬನ್ನಿ ಕೇಳೋಣ. ಎಲೆಕ್ಷನ್ ಬಂತಲ್ಲ ಮತ್ತೊಂದು, ಈ ಸಾರಿ ಲೋಕಸಭಾ ಎಲೆಕ್ಷನ್, ಇಲ್ಲಿ ಲೋಕಸಭಾ ಎಲೆಕ್ಷನ್ ಯಾವ ವಿಷಯದ ಮೇಲೆ ನಡೀತೈತಿ? ಯಾವ ವಿಷಯದ ಮೇಲೆ ಅಂತ ಏನು ಹೇಳೋಕ್ಕಾಗಲ್ಲ ಸರ್. ಹಾಂ, ಅವರವ್ರ ಇಷ್ಟ. ಹೆಂಗೈತಿ
ಟೆಂಡ್ ಅಂದ್ರೆ ಏನು ಸರ್, ಅವ್ರ ಇಷ್ಟ, ಅವ್ರು ಯಾರಿಗೆ ಯಾರು ಇಷ್ಟ ಇರೋ ಅವ್ರಿಗೆ ಹಾಕ್ಬಿಡ್ತಾರೆ. ನಾವು ಹೇಳಕ್ಕಲ್ಲ ಸರ್, ನಮ್ಮ ಮನಸ್ಸಲ್ಲಿ ಯಾವ್ದು ಬರುತ್ತೋ, ಜನರಿಗೆ ಒಳ್ಳೇದಾದರೆ ಯಾರು ಒಳ್ಳೇದು ಮರ ಅವ್ರನ್ನ ನಾವು ಆರಿಸಿ. ಯಾರು ಒಳ್ಳೇದು ಮಾಡ್ತಾರಂತ ಯಾರು ಒಳ್ಳೇದು ಸರ್, ಈಗೆಲ್ಲ ಜನರಿಗೆ ಆಲ್ರೆಡಿ ಗೊತ್ತೇ ಇದೆ. ಯಾಕಂದ್ರೆ ಈಗೆಲ್ಲ ರಾಜಕೀಯದಲ್ಲಿ ಏನೇನು ನಡೀತಾ ಇದೆ, ನಮಗೇನು ಸರ್ ಜನರಿಗೆ ಒಳ್ಳೇದಾದರೆ ಸಾಕು, ಒಳ್ಳೆ ವ್ಯಕ್ತಿಗಳನ್ನು ನಾವು ಆರಿಸ್ತಾ ಇರೋಕೆ ಟ್ರೈ ಮಾಡ್ತೀವಿ. ಸರ್ ರಾಹುಲ್ ಗಾಂಧಿ ಇದ್ರಿ ನಮ್ಮದು, ರಾಹುಲ್ ಗಾಂಧಿ ಸರಿ ಫಿಕ್ಸ್ ಬರ್ತಾರೆ ಇಲ್ಲಿ ಜನ ಹೇಳತಾರ ಮೋದಿ ಅಂತ. ಅವ್ರವ್ರ ಇದು ರೀ ವ್ಯಕ್ತಿಕ, ಅವ್ರು ಹಾಕೋದು ವೋಟಿಂಗ್ ಪ್ರಕಾರ, ಅವ್ರಿಗೆ ಚೆನ್ನಾಗಿ ಅನಿಸ್ತದ್ರೆ ಅವ್ರದ್ದು ರೀ, ನಮ್ಗೆ ಚೆನ್ನಾಗಿ ಅನಿಸಿದ್ ನಮ್ದು ರೀ. ರಾಹುಲ್ ಯಾಕಂದ್ರೆ ಅವರು ಭಾಳ ಓದವ್ರು ಅದಾರಿ, ರೈತರ ಬಗ್ಗೆ ತಿಳಿದವರು ಹಿಂಗ್ರಿ. ಮೋದಿ ಓದಿಲ್ಲ ಅಂತೀರಿ ಅಣ್ಣ? ಓದವ್ರ ಎಲ್ರಿ ಸರ್, ಓದವ್ರು ಇದ್ರ ಅಂದ್ರೆ ಮತ್ತೆ ಇದು ಹತ್ತಿದಿಲ್ಲ ರೀ, ಇನ್ನ ದೇಶ ಇಟ್ಟು ತುಟ್ಟಿ ಹತ್ತಿದ್ರಿ, ಎಲ್ಲಿದ್ದು ಎಲ್ಲಿ ಬರ್ತೀರಿ ನಮ್ಮ ದೇಶ ಈಗ. ಅಂದ್ರೆ ಈ ಕಾಂಗ್ರೆಸ್ ಐದಿಗೆ ಗ್ಯಾರಂಟಿ ಏನದಾವಲ್ಲ, ಅವು ಕಾಂಗ್ರೆಸ್ ಕೈ ಹಿಡಿಬಹುದು ಅಂತ. ಹಿಡಿಬಹುದು ಸರ್ ಅದು. ಅಲ್ಲ ಮೋದಿ ದಿವಸ ದೊಡ್ಡ ಹವಾ ಐತಿ, ರಾಮ ಮಂದಿರ ಕಟ್ಟ್ಯಾರ ಅಂತೇಳಿ, ನೀವು ನೋಡಿದ್ರೆ ಟೈಟ್ ಅಂತೀರಿ ರಮೇಶ್ ಜಗಜಿಣಿ. ಇಲ್ಲಿ ಅಂದ್ರೆ ಸಿಟಿಗೆ ಅಂದ್ರೆ ಬಿಜೆಪಿ ಇದೆ, ಬಿಜೆಪಿನ ಯಾಕೆ ಜನ ಆಯ್ಕೆ ಮಾಡ್ತಾರ? ಬಿಜೆಪಿ ಅಂದ್ರೆ ಸರ್ಕಾರ ಒಳ್ಳೇದು, ಮೋದಿ ಸರ್ಕಾರ ಅಂತ ಹೇಳಿ ಮಾಡ್ತಾರೆ. ಎಂ ಪಿ ಇಲೆಕ್ಷನ್ ಮೋದಿ ಸರ್ಕಾರ ಚಲೋ. ಮೋದಿ ಸರ್ಕಾರ ಇಲ್ಲಿ ರಮೇಶ್ ಜಗಜಿಣಿ ಹಾಕಾರಲ್ಲ, ನಾವು ಇಂಡಿ ಅವರು. ಆಗ್ಲಿ, ನಿಮ್ ಕ್ಷೇತ್ರಕ್ಕೆ ರಮೇಶ್ ಜಗಜಿಣಿಗೆ ಬರ್ತಾರಲ್ಲ, ಮೋದಿಗೆ ನೋಡಕ್ಕೆ ನಾವು ಓಟ್ ಕೊಡ್ಬೇಕಾಗಿದೆ. ಇಲ್ಲಿ ಎಲೆಕ್ಷನ್ ಮೋದಿ ಮೇಲೆ ನಡೀತದೋ, ಏನು ಕಾಂಗ್ರೆಸ್ ಬಿಜೆಪಿ ಮೇಲೆ ನಡೀತದೋ, ಏನು ಮೋದಿ ರಾಹುಲ್ ಗಾಂಧಿ ಮೇಲೆ ನಡೀತದೋ, ಅಥವಾ ಏನು ರಾಜು ಅಲ್ಗೂರ್ ರಮೇಶ್ ಜಗಜಿಣಿ ಅನ್ನೋ ಹೆಸರು ಮೇಲೆ ನಡೀತದೋ? ಸರ್ ಹಂಗೆ ನೋಡಿದ್ರೆ ಬಿಜಾಪುರ ಒಳಗೆ ಗೊತ್ತಿರೋ ಪ್ರಕಾರ ನಿಮಗೆ ಮುಸ್ಲಿಂ ಕ್ಯಾಂಡಿಡೇಟ್ಸ್ ಜಾಸ್ತಿ ಇದ್ದಾರೆ, ಎಲ್ಲರೂ ಅನ್ಕೊಂಡ್ಬಿಡ್ತಾರೆ, ಹಾಂ ಮತದಾರರು ಜಾಸ್ತಿ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ, ಹಿಂಗಾಗಿ ಕಾಂಗ್ರೆಸ್ ಬರ್ಬೋದೇನೋ ಅಂತಾರೆ. ಆದರೆ ಎಲ್ಲರೂ ಸರ ಮೋದಿನ ನೋಡಿ ಓಟ್ ಹೋಗ್ತಾರೆ ಹೊರತು ಪಕ್ಷ ನೋಡಿ ಓಟ್ ಹಾಕಲ್ಲ. ಅಲ್ಲ ಸಿಟಿಯೊಳಗೆ ಮುಸ್ಲಿಂ ಜಾಸ್ತಿ ಅದಾರ, ಇದು ಅದರ್ ದನ್ ಎಂಟು ಕ್ಷೇತ್ರ ಒಳಪಡ್ತಾವ, ಆರು ಎಮ್ ಎಲ್ ಎಗಳು ಕಾಂಗ್ರೆಸ್ನವ್ರು ಅದಾರ, ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ರಮೇಶ್ ಜಗಜಿಣಿ ಅವರಿಗೆ ಟಫ್ ಆಗ್ಬೋದಾ? ಇಲ್ಲ ಸರ್, ಯಾಕಂತಂದ್ರೆ ಮೋದಿನ ನೋಡಿ ಓಟ್ ಹಾಕ್ತಾರೆ, ಮೋದಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಲಿಕ್ಕೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 10,000 ಹೆಕ್ಟೇರ್ ಲಿಂಬೆಹಣ್ಣು ಬೆಳೆಯಲಾಗುತ್ತೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಿಂಬೆಹಣ್ಣಿನ ಬೆಳೆಗಾರರಿದ್ದರೂ ಕೂಡ ಇವರಿಗೆ ನೀರಿನ ಸಮಸ್ಯೆ, ಮಾರುಕಟ್ಟೆಯ ಸಮಸ್ಯೆ, ಲಿಂಬೆಹಣ್ಣಿಗೆ ದರದ ಸಮಸ್ಯೆ, ಹೀಗೆ 108 ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಚುನಾವಣೆಗಳು ಬರ್ತವೆ ಹೋಗ್ತವೆ, ಆದರೆ ಈ ಲಿಂಬೆಹಣ್ಣು ಬೆಳೆಗಾರರ ಬವಣೆ ಮಾತ್ರ ತೀರಿಲ್ಲ. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಲಿಂಬೆಹಣ್ಣು ಬೆಳೆಗಾರರು ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ರೈತರದ್ದು ಭಾಳ ಕಷ್ಟ ಅದ, ಯಾರೂ ನಮ್ಮ ಬಗ್ಗೆ ವಿಚಾರ ಮಾಡೋದಿಲ್ಲ, ಯಾರು ಸರ್ಕಾರದವರು ಮಾಡೋದಿಲ್ಲ, ಯಾರು ಮಾಡೋಂಗಿಲ್ಲ. ಮಾರ್ಕೆಟ್ ನಮಗೆ ಸರಿಯಾಗಿ ಬೆಂಬಲ ಬೆಲೆ ಕೊಟ್ಟರೆ ನಾವು ಬದುಕ್ತೇವೆ, ಬೆಂಬಲ ಬೆಲೆ ನಮಗಿಲ್ಲ. ನಮ್ಮ ಮಾಲ್ ಬಂದಾಗ ರೇಟ್ ಇರೋದಿಲ್ಲ, ರೇಟ್ ಇದ್ದ ಮಾಲ್ ಇರೋದಿಲ್ಲ, ಎಲ್ಲ ಇದ್ದ ನೀರು ಇರೋದಿಲ್ಲ. ನಾವು ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಇನ್ಶೂರೆನ್ಸ್ ಕೊಡಲ್ಲ ರೀ, ನಮಗೆ ಅವ್ರು ಬೆಳೆ ಹಾನಿ ಪರಿಹಾರ ಏನು ಕೊಡಲ್ಲ. 2,000 ಕೊಟ್ಟರು ನೋಡಿ, 2,000 ಒಂದಿನ ಕಸಕ್ಕೆ ಹೊರ್ತಾರೆ ಹೆಣ್ಮಕ್ಳು 2,000. ನಾಚಿಕ್ ಬರ್ಬೇಕಾರೆ 4,00,000 ಸಿದ್ದರಾಮಯ್ಯ ಓಟ್ ಕೇಳಕ್ಕೆ ಬಂದಾಗ ನೀವು ಕೇಳ್ತಿರಿ ಇಲ್ಲೋ, ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ, ನಿಮ್ಮ ಓಟ್ ಹಾಕಿ ನಿಮ್ಗೆ ಯಾಕೆ ಓಟ್ ಹಾಕೋಣ ಅಂತ ಕೇಳ್ತಿರಿ ಇಲ್ಲೋ? ಅವ್ರು ಏನು ಮನೆ ಬನ್ನಿ ಬರಲ್ಲ, ಬರ್ತಾರೆ ತಿರುಗಾಡ್ತಾರೆ ಹೋಗ್ಬಿಡ್ತಾರೆ, ಅಲ್ಲೇನು ಮನೆ ಬಂದು ಓಟ್ ಹಾಕೋದಕ್ಕೆ ಕೇಳ್ತಾರೆ. ಇದೇನಿಲ್ಲ, ನಾವೆಲ್ಲ ಮೋದಿ ನೋಡಿ ಮಾಡಬೇಕಾಗ್ತದೆ. ಮೋದಿ ನೋಡೇ ಓಟ್ ಹಾಕೋರು? ಹೌದು. ಯಾಕೆ ಮೋದಿ ನೋಡೇ ಓಟ್ ಹಾಕ್ತೀರಿ? ಮೋದಿ ಕೆಲಸ ಚಲೋ ಮಾಡ್ಯಾರ, ಅವ್ರು ನೋಡಿ ಓಟ್ ಹಾಕ್ತೀವಿ ರೀ. ಅಲ್ರಿ, ಇಲ್ಲಿ ನಿಮಗೆ ನೀರಿಲ್ಲ, ನಿಮ್ಮ ಬೆಳೆದಿದ್ದ ಬೆಳೆಗೆ ಬೆಲೆ ಸಿಗ್ತಿಲ್ಲ, ಆದರೂ ನಾನು ಮೋದಿಗೆ ಓಟ್ ಹಾಕ್ತೀನಿ ಅಂತಿರಲ್ಲ, ಈ ನಿಮ್ಮ ಧ್ವನಿ ಈಗ ನಿಮಗೇನು ಸಮಸ್ಯೆ ಐತಲ್ಲ, ಇದು ಮೋದಿಗೆ ಮುಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ಹೀಗಾಗಿರ್ಬೋದು. ಆದರೆ ಇದನ್ನು ಮುಟ್ಟಿಸ್ಬೇಕಾದ ಜವಾಬ್ದಾರಿ ಇಲ್ಲಿ ಜನಪ್ರತಿನಿಧಿಗಳದಲ್ಲ. ಹೌದು, ಇಲ್ಲಿ ಪ್ರತಿನಿಧಿಗಳು ಇದು ಆಯ್ತು ಮುಟ್ಟಿಸ್ಬೇಕಾದ ಆಗಿದ್ರೆ ಇವ್ರಿ, ಇವ್ರೇನು ನಮ್ಮ ಬಂದು ಸ್ಪಂದನೆ ಮಾಡೋ ಏನೂ ಇಲ್ಲರಿ ಇವ್ರಿ ಇಲ್ಲಿಯವ್ರಿ. ಅಂದ್ರೆ ದೇಶದ ಭದ್ರತೆಗೋಸ್ಕರ ಮೋದಿಗೆ ಸಪೋರ್ಟ್ ಮಾಡೋದು ಅಷ್ಟೇ ಸರ್. ಇಲ್ಲಿ ಬೆಳೆ ಮಳೆ ನೋಡಿದ್ರೆ ಅಲ್ಲಿ ಏನು ಮೋದಿಗೆ ಸಪೋರ್ಟ್ ಮಾಡಬಾರ್ದ್ರಿ, ಆದರೆ ದೇಶ ಭದ್ರವಾಗಿ ಆದನು ಕಾರಣಕ್ಕಾಗಿ ಮೋದಿ ಸಪೋರ್ಟ್ ಮಾಡೋದು. ಅಲ್ರಿ, ಇಲ್ಲಿ ಮೋದಿ ಎಲೆಕ್ಷನಿಗೆ ನಿಂತಿಲ್ಲ, ಇಲ್ಲಿ ನಿಂತಿರೋದು ರಮೇಶ್ ಜಗಜಿಣಿಗೆ. ಹೌದ್ರಿ, ಕೆಲಸ ಮಾಡಿಲ್ಲರ ಅವರು, ಬಟ್ ದೇಶ ನೋಡ್ಬೇಕಾಗತ್ತೆ. ವಿಜಯಪುರ ದ್ರಾಕ್ಷಿಯ ಬಹುದೊಡ್ಡ ಕಣಜ, ಇಲ್ಲಿ 25,000 ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದ್ರಾಕ್ಷಿ ಬೆಳೆದರೂ ಕೂಡ ಈ ದ್ರಾಕ್ಷಿ ಬೆಳೆಗಾರರ ಬದುಕು ಮಾತ್ರ ಹಸನಾಗಿಲ್ಲ. ಲೋಕಸಭಾದವರು ರಮೇಶ್ ಜಗಜಿಣಿ ಅವರು 4-5 ಸಲ ಇಲ್ಲಿ 3 ಸಲ ಆರಿಸಿ ಬಂದ್ರು ಸರ್, ಈ ಇದ್ರ ದ್ರಾಕ್ಷಿ ಸಲುವಾಗಿ ಯಾವುದೂ ಸಮಸ್ಯೆ ಏನು ಮಾಡೇ ಇಲ್ಲರಿ ಅವರು, ಏನು ನಮ್ಗೆ ಸ್ಕೋಪ್ ಕೊಟ್ಟೇ ಇಲ್ಲರಿ ಅವರು. ಈ ಸದ್ಯ ಐತೆ ನೋಡ್ರಿ ನಮ್ಮ ಮಾರ್ಕೆಟ್ಗೆ ಈಗ ದಲಾಲದ ಮೇನ್ ಸಮಸ್ಯೆ ಅದ್ರ ಸರ್ ನಮ್ಗೆ.
ಕೇಂದ್ರದಾಗ ಅದಾರಲ್ಲ ಸರ್, ಅವ್ರದಿಂದ ನಾವು ಹಾಕ್ತೇವೆ ಸರ್. ಅಲ್ರಿ, ನಿಮ್ಮ ಸಮಸ್ಯೆ ಓದು ಸಂಸತ್ನಾಗ ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ ನಿಮ್ಮ ಸಂಸದರು ಇಷ್ಟು ವರ್ಷದಾಗ, ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ. ದ್ರಾಕ್ಷಿ ಬೆಳೆಗಾರರ ಸಮಸ್ಯೆ ಹೋಗಲಿ, ಇಡೀ ಜಿಲ್ಲಾದ್ದು ಒಂದೇ ಒಂದು ಪ್ರಶ್ನೆಗೂ ಪ್ರಶ್ನೆನೂ ಕೇಳಿಲ್ಲ ಅವ್ರ ಸಂಸತ್ನಾಗ. ಮತ್ತು ಅವ್ರಿಗೆ ಊಟ ಹಾಕ್ತೀನಿ ಅಂತಾರಲ್ಲ, ಮತ್ತೆ ಹೆಂಗೆ ಸರ್? ಮತ್ತೆ ಮಾಡೋದೇನು ಸರ್? ಏನು ಅವ್ರು ಮೋದಿಯವ್ರು ನೋಡಿ ಹಾಕೋದ್ರಿ ಸರ್ ಅವರು? ಹಾಂ ಸರ್, ಮೋದಿಯವ್ರು ನೋಡಿ ಹಾಕೋದ್ರಿ. ರಮೇಶನ್ ನೋಡಿ ಏನಾಗ? ಏ ರಮೇಶನ್ ನೋಡಿ, ಒಟ್ಟೆ ಓಟ್ ಹಾಕಿದ್ಬಿಟ್ಟು ಅವ್ನಿಗೆ ಮಾತಾಡ್ಸಣ ಸರ್. ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಜನ ಎಲ್ಲರೂ ಸಚಿವ ಎಂ ಬಿ ಪಾಟೀಲ್ ಪ್ರತಿನಿಧಿಸುವ ಬಬಲೇಶ್ವರ ಮತಕ್ಷೇತ್ರದಲ್ಲಿ ನಾವಿದ್ದೀವಿ. ಇಲ್ಲಿ ವಿಷಯ ಮೋದಿನ ಏನು ಸಿದ್ದರಾಮಯ್ಯನವರ ಅಥವಾ ರಾಜು ಅಲಗೂರ ಅಥವಾ ರಮೇಶ್ ಜಿಗಜಿಣಗಿನ ಯಾವ ಆಧಾರದ ಮೇಲೆ ಎಲೆಕ್ಷನ್ ನಡೆದಿಲ್ಲಿ? ಇದು ಸಿದ್ದರಾಮಯ್ಯ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ನಾಲ್ಕೈದು ಯೋಜನೆಗಳು, ಅವೆಲ್ಲ ಬಡವರಿಗೆ ತಲುಪಲಾಗ್ತದೆ. ಯಾಕಂದ್ರೆ ಬೇಲೂರಿಗೆ ಹೋಗುವಂಥ ಪರಿಸ್ಥಿತಿ ನಮ್ಮಲ್ಲಿ ಇದ್ದಿಲ್ಲ ಪರಿಸ್ಥಿತಿ. ಅವರೆಲ್ಲ ಫ್ರೀ ಮಾಡಿದ್ದಾರೆ, ಕರ್ನಾಟಕದಲ್ಲೇ ಬೇಕಾದ್ರೆ ಅಡ್ಡಾಡ್ಲಕ್ಕೆ ಫ್ರೀ. ಇವಾಗ ಮೊನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರು ಆ ಮಗ ಸತ್ತಾಗ ಆಕೆ ಮಗ ಮಣ್ಣು ಕೊಡಕ್ಕೆ ರೊಕ್ಕಿದ್ದಿಲ್ಲ. ಈ 2000 ಯೋಜನೆದಾಗ ಆ ಮಣ್ಣು ಕೊಟ್ಲಿಕ್ಕೆ ಹೆಣ್ಮಾಳು ಇಷ್ಟು ಹತ್ತಲಿಕ್ಕೆ ತ್ರಾಸಾಗ್ಯದ, ಯಾರು ಕೊಡಂಗಿಲ್ಲ ಅಂತದ್ರಾಗ ಇದು ಸಹಾಯ ಆಗ್ತದೆ ಸರ್ಕಾರ ಕೊಟ್ಟಿದ್ದು. ಜಿಗಜಿಣಗಿನವರು ಏನು ಈ ಊರಿಗೆ ಒಳ್ಳೆ ನೋಡಿಲ್ಲ, ಒಳ್ಳೆ ಅವರು ಈ ಊರಿಗೆ ಒಳ್ಳೆ ಯಾಕೆ ಬಂದಿಲ್ಲ? ಈ ಮತಕ್ಷೇತ್ರ ಬಂದಿಲ್ಲ, ಅವ್ರು ಓಟ್ ಆಗ ಘಟ್ಟ ಮೋದಿ ಹೆಸರು ಹೇಳ್ಕೊಂಡು ಹೋಗಿ ಲಾಭ ಮಾಡ್ಕೋತಾರೆ. ಆದ್ರೆ ಮೋದಿ ಅವ್ನು ಹಾಕಿದ್ರೆ ನಮ್ಮ ಊರಿಗೆ ಏನು ಮಾಡಿದ್ರೆ ಏನು ಇಲ್ಲ. ಇಲ್ಲಿ ಹೆಂಗೆ ನಡೆದದೆ ಎಂ ಪಿ ಎಲೆಕ್ಷನ್, ಏನು ಟ್ರೆಂಡ್ ಐತಿ? ಇಲ್ಲಿ BJP ಐತ್ರಿ. BJP ಐತಿ? ಹ್ಞೂ ರೀ. ಯಾಕೆ BJP ಯಾಕೆ ಐತಿ? ಅಭಿವೃದ್ಧಿ ಕೆಲಸ ಮಾಡ್ಯಾರ ರೀ ಅವರು, ಚಲೋ ಐತ್ರಿ. ನಾವು BJP ತಳ ಹಿಡ್ದು ಹಂಗೆ ಯಾಕ್ರಿ? BJP ಯಾಕೆ ತಳ ಹಿಡಿತೀರಿ? ಮೋದಿ ನಿಮ್ಮ ನೋಡ್ಬೇಕಲ್ರಿ ಮೇಲೆ. ಅಲ್ರಿ, ರಮೇಶ್ ಜಗಜಿಣಗಿ ನೋಡಂಗಿಲ್ಲ ನೀವು? ರಮೇಶ್ ಜಗಜಿಣಗಿ ನೋಡ್ಬೇಕಲ್ರಿ, ಮೋದಿ ನೋಡ್ಯಾರ ರಮೇಶ್ ಜಗಜಿಣಗಿ ಹಾಕೋದು ಮಾಡ್ಬೋರಿ. ಮೋದಿ ಇಲ್ಲ ಅಂದ್ರೆ ರಮೇಶ್ ಜಿಗಜಿಣಗಿ ಅವರು ಏನು ಓಟ್ ಹಾಕ್ತಿರ್ಲಿಲ್ಲ? ಎಲ್ಲ ಹಾಕ್ತೀರಿ ಒಟ್ಟ BJP ಅವ್ರು. ಮೋದಿ ನೋಡಿ ಆ ಓಟ್ ಹಾಕ್ತೀವಿ ನಾವು, ಕ್ಯಾಂಡಿಡೇಟ್ ಯಾರು ಇರಲಿ ಅಂತಾರಲ್ಲ ಮಂದಿ, ಹೆಂಗಂತ? ಅವ್ರೊಂದು ಮೈಂಡ್ ಸೆಟ್ ರೀ. ಯಾಕೆ ಅವ್ರ ಮಂಗ್ ಬುದ್ಧಿಗೆ ಹೇಳ ಬರಂಗಿಲ್ಲ ಅತ್ತಾರ ರೀ. ನಾವು BJP ನಾಯಿ ನಿಂದಿಸೋದು, ನಾಯಿಗೆ ಓಟ್ ಹಾಕ್ತೀವಿ ಅಂತಾರ ಮತ್ತೆ ನೋಡೋದು. ಈಗ ರಮೇಶ್ ಜಿಗಜಿಣಗಿ ಎಷ್ಟು ಸಲ MP ಅದ, ಏನು ಒಂದು ಸಲ ಬಂದು ಹೋಗ್ಕೊಂಡಿಲ್ಲ ವಾಪಸ್ ಇಲ್ಲಿ ಏನಾಗೈತಿ ಏನಿಲ್ಲ, ಒಂದು ನೆಟ್ಟ ಬಿಜಾಪುರದಲ್ಲಿ ಹೋಗಿ ಒಂದು ರೋಡ್ ಸುದ್ದಿಲ್ಲಪ್ಪ. ಏನು ಮಾಡತ್ತ ನಾವು? ಇನ್ನು ಮುಂದಿನ ಬಾಗಿಲು ಹೋದ ಹಿಂದಿನ ಬಾಗಿಲು ಅಷ್ಟು ಕಡೆ ಹಾಕೋಣ, ಏನು ಕೆಲಸ ಮಾಡ್ತಾನವ? ಅಂತೊಂದು ಸೀಟ್ ಕೊಟ್ಟೇನು ಉಪಯೋಗ ಐತೆ, ಹೊಸ ಮುಖ ಕೊಡಬೇಕಿತ್ತು BJP ಒಳಗೆ. ಹಾಕ್ತಿದ್ದೆವು, ಸಪೋರ್ಟ್ ಮಾಡ್ತಿದ್ದೆವು. ಅವೇನು ಮಾಡ್ತಾನೆ? ಹೋಗ್ಕೊಂಡು ಕುಂಡಿರ್ತಾನೆ, ಅದೇ ಮಾಡ್ತಾನೆ, ಮತ್ತೆ ಬರ್ತಾನೆ ಓಟ್ ಕೇಳ್ತಾನೆ, ಮುಗೀತು. ಪ್ರಚಾರ ಮಾಡಿದ್ರೆ ಮುಗೀತು, ಇಲೆಕ್ಷನ್ ಮುಗೀತಂದ್ರೆ ಮುಗೀತು, ವಾಪಸ್ ಕಟ್ತಿರಿಗೆ ನೋಡಂಗಿಲ್ಲ. ಅವ ಏನು ರಾಹುಲ್ ಗಾಂಧಿ ನೋಡಿ ಓಟ್ ಹಾಕ್ತಾರೋ, ರಾಜು ಅಲಗೂರು ನೋಡಿ ಓಟ್ ಹಾಕ್ತಾರೆ? ಮೋದಿ ಅವ್ರು ನೋಡಿ ಓಟ್ ಹಾಕ್ತೀವಿ. ಓಕೆ, ಓಕೆ, ಮತ್ತೇನಿಲ್ಲ, ಏನೂ ಇಲ್ಲ. ಮೋದಿ ಬರೇ ಮೋದಿ, ಮೋದಿ ಏನು ಮಾಡಿ ಅನ್ನೋ ನಮಗೆ ಗೊತ್ತೈತಿ, ಆದರೆ ಉಳ್ಕಿದವ್ರಿಗೆ ಏನು ಗೊತ್ತಿಲ್ಲ. ಇವ್ರು ರಮೇಶ್ ಜಿಗಜಿಣಗಿ ಏನು ಮಾಡಿ ನಮಗೂ ಗೊತ್ತಿಲ್ಲ. ಆದ್ರೆ ಇವ್ ಕಾಂಗ್ರೆಸ್ ರಮೇಶ್ ಜಿಗಜಿಣಗಿ ಕೆಲಸ ಮಾಡ್ಲಿ ಬಿಡ್ಲಿ, ಆದ್ರೆ ಮೋದಿಗೆ ಓಟ್ ರೈಟ್. ರಮೇಶ್ ಜಿಗಜಿಣಗಿ ಅಂದ್ರೆ ಹಾಕಂಗಿಲ್ಲ ಓಟ್, ಅವನಿತ್ರ ಹಾಕೋದಿಲ್ಲ. ನಮ್ಮ ಊರಿಗೆ ಒಂದಿನ ರೀ ಬರ್ಬೇಕಿಲ್ಲ, ಇಟ್ಟು ಕಿಲಾನ್ ಹರಿತೈತೆ ಎಲ್ಲ ಮಾಡ್ದತ್ತೆ, ಬರ್ಬೇಕಲ್ಲ ಒಂದಿನ ರೀ. ಬರ್ಲಿಕ್ಕೆ ಅವಾಗ ಕೊಟ್ಟಾಕೊಂಡವ ಮೋದಿ ನೋಡಿ ಇವ್ರು ಹಾಕೋರಕ್ಕರೆ ರಮೇಶ್ ಜಿಗಜಿಣಗಿ ಬರ್ಬೇಕಿಲ್ಲ ಅವ, ಅವ ಹಂಗ ಆಡ್ಸಿ ಬರ್ತಾನೇನ? ನಾವು ಕೆಡುತ್ತೀವಿ, ಕೆಡುತ್ತೀವ ಈ ಸಲ, ಗ್ಯಾರಂಟಿ ಕೆಡುವತ್ತಿ ತೀರ್ತಿವ ಜಿಗಜಿಣಗಿನ. ನಾವು ಕಾಂಗ್ರೆಸ್ ಗೆಲ್ಸ್ ಮಾಡ್ತೀವ. ಲೋಕಸಭಾ ಚುನಾವಣಾ ವಿಷಯ ಬಂದಾಗ ದೇವರ ಹಿಪ್ಪರಗಿಯ ಮತದಾರರು ಕಳೆದ 3 ಚುನಾವಣೆಯಲ್ಲಿ BJP ಬೆಂಬಲಿಸಿದ್ದಾರೆ. ಸದ್ಯಕ್ಕೆ ಮತ್ತೊಂದು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಗ್ರಾಮೀಣ ಕಡೆ ಹೆಚ್ಚಿಗೆ ಒಲವಾಯ್ತು, ಏನ ಯಡಿಯೂರಪ್ಪನ ಕಡೆ ಹೆಚ್ಚಿಗೆ ಆಯ್ತು, ಏನು ರಾಹುಲ್ ಗಾಂಧಿ ಕಡೆ ಆಯ್ತು, ಏನು ಮೋದಿ ಕಡೆ ಆಯ್ತು? ಈಗ ನಮ್ಮ ಸಿದ್ದರಾಮಯ್ಯನ ಕಡೆ ಜಾಸ್ತಿ ಹಾಕ್ತಾರೆ. ಸಿದ್ದರಾಮಯ್ಯನ ಕಡೆ ಯಾಕೆ ಸಿದ್ದರಾಮಯ್ಯಗೆ ಹಾಕ್ತಾರ? ನಮ್ಗೆ ಸವಲತ್ತು ಆಗ್ಯದ್ರಿ ಅಲ್ಲಿ. ಏನಾಗ್ಯದ? ಯಾವಾದ್ರೆ ಅಕ್ಕಿ ಅವ್ರು ಕೊಡ್ತಾರೆ, ಇದು ಬಸ್ ಫ್ರೀ ಮಾಡಿದ್ರೆ ಹೆಣ್ಮಕ್ಳಿಗೆ. ಯಾಕಡೆ ಆಗ್ಬೋದು ಟ್ರೆಂಡ್ ರಾಜು ಅಲ್ಗೂರು? ಯಾಕೆ ರಾಜು ಅಲ್ಗೂರು? ಯಾಕಂದ್ರೆ ನಾವು ಕಾಂಗ್ರೆಸ್ ಸರ್ಕಾರ ಈಗ ಕರ್ನಾಟಕದಾಗ ಅತ್ಯುನ್ನತ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಈಗ ನಾವು ಸಿದ್ದರಾಮಯ್ಯನವ್ರ ಫ್ಯಾನು, ನಾವು ಕಾಂಗ್ರೆಸ್ಗೆ ಮತ ಹಾಕ್ತೀವಿ. ನಾವು ಪಕ್ಕ BJP ಬರ್ಬೇಕಂತೇಳಿ ನಮ್ಮ ಅಭಿಪ್ರಾಯ. ಸಾಕಷ್ಟು ನರೇಂದ್ರ ಮೋದಿ ಜೊತೆ ಸಾಕಷ್ಟು ಮಾಡಿದ್ದಾರೆ. ಭಾರತದಲ್ಲಿ ಎಲ್ಲ ದೊಡ್ಡ ದೊಡ್ಡ ರೋಡ್ ಆಗಲಿ ಎಲ್ಲ ಥರ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ಈ ಸಲ ಮೋದಿ ಬರ್ಬೇಕು. ಇಲ್ಲಿ ಆ್ಯಕ್ಚುಲಿ ಒಂದು ಎಜುಕೇಷನ್ದು
ಡೆವಲಪ್ಮೆಂಟು ಏನೂ ಇಲ್ಲ ಸರ್. ಕಾಂಗ್ರೆಸ್ ಈಗ ಕಾಂಗ್ರೆಸ್ ಬಂದು ಒಂದು ಬಡವ್ರಿಗೆ ಈಗಾಗಲೇ ಸ್ವಲ್ಪ ಒಂದು ಸವಲತ್ತು ಸಿಕ್ಕಿದೆ, ಬಿ ಜೆ ಪಿಲಿಂದ ಏನೂ ಸವಲತ್ತು ಇಲ್ಲ. ಬರೇ ಜಾತಿ ಜಾತಿ, ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್, ಅದು ಆಗಬಾರ್ದು. ದಯವಿಟ್ಟು ಹಿಂದೂ ಮುಸಲ್ಮಾನ್ ಅಣ್ತಮ್ರಂಗೆ ಇದ್ದಿದ್ದು ಇವರೆಲ್ಲ ಕೆಡಿಸಿದ್ದಾರೆ ಸರ್. ಬಿ ಜೆ ಪಿ ಸರ್ ಮೋದಿ ಅಭಿವೃದ್ಧಿ ಏನೆಲ್ಲ ಮಾಡ್ಯಾರಲ್ರಿ, ಏನು ಮಾಡಿರ ರೋಡು ಅಲ್ರಿ. ಇಲ್ಲೇ ಮೋದಿ ಎಲೆಕ್ಷನ್ ನಿಂತಿಲ್ಲ, ಹೌದಾ? ಇಲ್ಲಿ ಎಲೆಕ್ಷನ್ ನಿಂತಿರೋದು ರಮೇಶ್ ಜಿಗಜಿಣಿಗೆ. ಏನಂತೀರಿ? ನಾ ಮೋದಿ ಹೊಡೆ ಹಾಕ್ತದ, ಮೋದಿ ಹೊಡೆ ಹಾಕ್ತದ. ಕಾಂಗ್ರೆಸ್ ಶಾಸಕ ವಿಠಲ್ ಕಟಕದೊಂಡ ಪ್ರತಿನಿಧಿಸುವ ನಾಗಠಾಣ ಕ್ಷೇತ್ರದಲ್ಲಿ ನಾವಿದ್ದೀವಿ. ನಿಮ್ಮ ಇಲ್ಲಿನ ಅಭ್ಯರ್ಥಿ ಇದಾರ ರಮೇಶ್ ಜಿಗಜಿಣಿಗೆ, ಅವ್ರನ್ನ ನೋಡಿ ಓಟ್ ಹಾಕ್ತೀರಾ? ಇಲ್ಲ ಸರ್, ಮೋದಿ ನೋಡಿ ಓಟ್ ಹಾಕ್ತೀವಿ. ಯಾಕೆ ಇವ್ರು ನೋಡಿ ಓಟ್ ಹಾಕ್ತಾರೆ? ಇಲ್ಲ ಸರ್, ಅವ್ರು ಮಾಡುವಂಥ ಅಭಿವೃದ್ಧಿ ಕೆಲಸಗಳು ನೋಡಿ ಓಟ್ ಹಾಕ್ತೀವಿ. ಇವ್ರೇನು ಮಾಡಲಿಲ್ಲ, ಇವ್ರೇನು ಹೆಲ್ಪ್ ಮಾಡಲಿಲ್ಲ. ಇಲ್ಲ, ಅವ್ರ ಬಗ್ಗೆ ಹೇಳಕ್ಕೆ ನಂಗೆ ಇಷ್ಟ ಇಲ್ಲ ಸರ್. ನಮ್ಮ ಅವ್ರು ಬಿ ಜೆ ಪಿ ಇದಾರೆ, ನಾವು ಬಿ ಜೆ ಪಿ. ಅವ್ರು ಹೆಂಗಿರ್ತಾರೆ ಹಂಗೆ ಅನ್ರಿ, ಅವ್ರು ಇರೋದಾಗ ಕೇಳಿದ್ರೆ. ಅಲ್ರಿ, ಈಗ ಬಸ್ಸಿಗೆ ಫ್ರೀ ಹೊಂಟಿರೋದಿಲ್ಲ, ಮತ್ತು ಅದನ್ನು ಯಾರು ಕೊಟ್ರ? ಅವರು ಕಾಂಗ್ರೆಸ್ ಅವ್ರು ಕೊಟ್ಟ. ಮತ್ತು ಬಿ ಜೆ ಪಿಗೆ ಓಟ್ ಹಾಕ್ತೀನಿ ಅಂತೀರಲ್ಲ? ನಮ್ಮ ಅವರ ಬಿ ಜೆ ಪಿ ಇದಾರೆ ರೀ, ಮತ್ತು ಅವ್ರು ಕೇಳಿದ್ದು ಅವ್ರ ಕಡೆ ಹಾಕ್ತೀನಿ ಓಟ್ನ. ಸರ್, ನಾವು ಬಿ ಜೆ ಪಿ ಪಕ್ಷ, ನಾವು ಯಾರಪ್ಪ ಇಡೀ ಸೂರ್ಯ ಈ ಕಡೆ ಈ ಕಡೆ ಬಿಟ್ಟು ಹಿಂಗೆ ಹೊಂಟ್ರು, ನಾವು ಬಿ ಜೆ ಪಿನೇ ಹಾಕೋರು, ಯಾರಪ್ಪಗೆ ಅಂತವ್ರಲ್ಲ. ನಾವು ಬಿ ಜೆ ಪಿ ಅಭ್ಯರ್ಥಿಗಳು. ನಾವು ಸತತ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಯಶವಂತರಾಯಗೌಡ ಪಾಟೀಲ್ರನ್ನ ಗೆಲ್ಲಿಸಿದ್ದು ಈ ಇಂಡಿ ಕ್ಷೇತ್ರದ ಜನ. ಈಗ ಲೋಕಸಭಾ ಚುನಾವಣೆಯಲ್ಲಿ ಈ ಇಂಡಿ ಕ್ಷೇತ್ರದ ಜನರ ನಾಡಿ ಮಡಿತ ಹೇಗಿದೆ ಬನ್ನಿ ನೋಡೋಣ. ಏನು ನಡೆದದ ಎಲೆಕ್ಷನ್ ಟ್ರೆಂಡ್? ಈ ನಿನ್ನೆ ಅದು ಇದು ಮಾಡ್ಯಾರ ರೀ ಸಾಹೇಬ್ರು, ಬಂದಿರು ಜಿಗಜಿಣ್ ಸಾಹೇಬ್ರು. ನಿನ್ನೆ ಜಿಗಜಿಣ್ ಸಾಹೇಬ್ರು ಬಂದಿರ್ರಿ, ಬಂದು ಅದೇ ಮೂರು ಸಲ ಇತ್ತು ನಾನೇ ಆಗಿನಿ, ಮತ್ತು ಮುಂದೆ ನಾ ಎಲ್ಲ ಮಾಡ್ತೀನಿ, ಉದ್ಧಾರ ಮಾಡ್ತೀನಿ ಅಂತೇಳಿ ಬಂದು ಹೇಳೋದು. ಅವ್ರು ಹೇಳೋದಾತ, ಮಂದಿ ಏನು ಮಾತಾಡ್ತಾರೆ? ಮಂದಿ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ಯಾರ ರೀ, ಮೋದಿಯವ್ರಿಗೆ ಮಾಡೋರು. ಮೋದಿಗೆ? ಹಾಂ, ನರೇಂದ್ರ ಮೋದಿನಿ. ಅಲ್ಲ, ಮತ್ತು ಇಲ್ಲಿ ಲೋಕಲ್ ಕಾಂಗ್ರೆಸ್ ಎಮ್ ಎಲ್ ಎ ಅದಾರಲ್ಲ, ಇರ್ಲಕ್ಕೆ ಏನು ಪರಕ್ ಬಿಡೋದಲ್ರಿ ಕಾಂಗ್ರೆಸ್ ಎಮ್ ಎಲ್ ಎ? ಮೋದಿಯವರದಿಂದ ನಮ್ಮ ದೇಶದಲ್ಲಿ ಒಂದು ಭಾಳಷ್ಟು ಬದಲಾವಣೆಯಾಗಿದೆ. ಯಾಕಂದರೆ ಮೋದಿ ಸರ್ಕಾರದ ಒಂದು ನೇತೃತ್ವದಲ್ಲಿ ನಮ್ಮ ಯುವಜನೆ ಯುವ ಪೀಳಿಗೆಗಳು ಭಾಳಷ್ಟು ಒಂದು ಬದಲಾವಣೆಯನ್ನು ಕಂಡಿದ್ದಾರೆ. ಆದರೆ ಇನ್ನೊಂದು ಹೇಳಬೇಕಂದ್ರೆ ಈ ಸಲ ಮೋದಿಯವರು ಪ್ಲಸ್ 400 ಅಬೌವ್ ಆಗಿ ಎನ್ ಡಿ ಎ ಸರ್ಕಾರ ಒಂದು ಇಲೆಕ್ಷನ್ ನಾವು ರಾಹುಲ್ ಗಾಂಧಿ ಸಪೋರ್ಟ್ ಮಾಡ್ತೇವೆ ರೀ ನಾವು. ಯಾಕೆ ರಾಹುಲ್ ಗಾಂಧಿ ಮಾಡ್ತೀವಿ? ಯಾಕಂದ್ರೆ ಈಗ ಹೆಂಗೆ ಜನಸಭೆ ಅನ್ಬೇಕು, ಮೋದಿಗೆ 10 ವರ್ಷ ಇತ್ತು ತಂದೆವು, ಏನು ಮಾಡ್ಯಾರ ಮೋದಿ 10 ವರ್ಷನಾಗ ಹೇಳ್ರಿ ನೀವು? ಅಭಿವೃದ್ಧಿ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡ್ಯಾನವ? ಕಾನ್ಫರೆನ್ಸ್ ಒಂದರ ಕಾನ್ಫರೆನ್ಸ್ ಮೀಟಿಂಗ್ ತೊಗೊಂಡಿದ್ದಾನ ಅವನು 10 ವರ್ಷದಲ್ಲಿ ಒಂದರ ಕಾನ್ಫರೆನ್ಸ್ ಮೀಟಿಂಗ್ ತೊಗೊಂಡ್ರ? ನಾವು ಕಾಂಗ್ರೆಸ್ಗೆ ಹತ್ತಾರ ಸರ. ಯಾಕ್ರಿ? ಕಾಂಗ್ರೆಸ್ದವರು ಎಲ್ಲನೇ ಮಾಡಕತ್ತಾರ ಸರ. ಮೋದಿಯವರು ಏನು ಮಾಡ್ಯಾರ ಸರ? ಈಗ ಇದು ಗ್ಯಾರಂಟಿ ಮಾಡ್ತೀವಿ ಅಂದರು ಮಾಡೇ ಇದು ಮಾಡಿದಾರ ಸರ. ಮತ್ತು ಮೋದಿಯವರು ಮಾಡ್ತೀನಿ ಮಾಡ್ತೀನಿ ಅಂತಾರ, ಏನು ಮಾಡ್ಯಾರೋ ಅದು ಗೊತ್ತಿಲ್ಲ ಸರ. ಎಲ್ಲ ಚಲೋನೇ ನಡೆದು, 5 ಗ್ಯಾರಂಟಿ ಅವ್ರು ಹೆಂಗೆ ಹೇಳಿರು ಕಾಂಗ್ರೆಸ್ದವ್ರು ಅಷ್ಟು ಎಲ್ಲ ಮಾಡ್ಯಾರ, ಮಾತಿ ತಪ್ಪಿಲ್ಲ. ಯಾವಾಗ ಒಂದು ನಮ್ಮ ಕಾಂಗ್ರೆಸ್ದವ್ರು ನಮ್ಗೆ ಎತ್ತಿ ಹಿಡ್ದಾರ ಅಂದ ಬಳಕ ನಾವು ಕಾಂಗ್ರೆಸ್ಸೇ ಮಾಡೋಣ. ಮೋದಿ ಪ್ರಧಾನಿ ಆಗಲ್ಲ ಅಂತೀರಿ? ಆಗಲ್ರಿ. ಈ ಸಲ ರಾಹುಲ್ ಗಾಂಧಿ, ನಮ್ಮ ಖರ್ಗೆ ಸಾಹೇಬರು ಅವರೇ ಆಗೋರು ಈ ಸಲ. ಎಲ್ಲರೂ ಭಾಳ ಮಂದಿ ಮೋದಿ 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 ಅಂತಾರಲ್ರಿ, ಅವ್ರು ಇಷ್ಟಾರಿ ಅವ್ರು ಹೇಳ್ತಾರೆ. ಈ ಕರ್ನಾಟಕನೇ ಕರ್ನಾಟಕದಲ್ಲಿ ಬರಲ್ಲ ಕಾಂಗ್ರೆಸ್ ಪಕ್ಷ ಅನ್ಕೆ ಶನ್ಲಾಕತ್ತಿದ್ರು, ಈಗ ಕಾಂಗ್ರೆಸ್ ಪಕ್ಷ ಬತ್ತಲ್ರಿ ಸರ. ಹೌದಲ್ರಿ, ಈಗ ಎಷ್ಟೋ ಜನ ಶಿಕ್ಷಣ ಕಲ್ತು ಕೂತಾರಿ, ಯಾರಿಗೆ ಏನು ಉದ್ಯೋಗ ಅದಾರಿ? ನಾವೆಲ್ಲ ಹಂಗೆ ಕೂತ್ಬಿಟ್ಟಿವ್ರಿ, ಶಿಕ್ಷಣ ಕಲ್ತು ಏನದಾರಿ ನಮ್ಗೆ? ಬಿ ಜೆ ಪಿನೇ ಬರಲಿ ಬಿ ಜೆ ಪಿನೇ ಬರಲಿ, ನಾವು ಬಿ ಜೆ ಪಿನೇ ಮಾಡೀವ್ರಿ ಮೊದ್ಲ, ಈಗೇನದ? ಎಷ್ಟೆಷ್ಟೋ ಎಜುಕೇಷನ್ ಮುಗಿಸಿ ಎಷ್ಟೋ ಜನ ಕುಂತಾರಿ ಉದ್ಯೋಗ ಇಲ್ಲಾರ್ದೆ, ಕೆಲವೊಂದು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಾರಿ, ಏನು ಪ್ರಯೋಜನ ಅದಾರಿ? ರಾಜ್ಯದಲ್ಲೇ ಅತಿ ಹೆಚ್ಚು ಲಂಬಾಣಿ ತಾಂಡಗಳಿರೋದು ವಿಜಯಪುರ ಜಿಲ್ಲೆಯಲ್ಲಿ. ಇದೀಗ ನಾವು ಇಂಡಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೇಶಪಾಂಡೆ ಲಂಬಾಣಿ ತಾಂಡದಲ್ಲಿದ್ದೀವಿ. ಎಲೆಕ್ಷನ್ ಬಗ್ಗೆ ಇವರು ಅದೆಷ್ಟು ಅವೇರ್ನೆಸ್ ಆಗಿದ್ದಾರೆ, ಎಂ ಪಿ ಎಲೆಕ್ಷನ್ ಕುರಿತು ಈ ತಾಂಡದ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಕಾಂಗ್ರೆಸ್ಸಿಂದ ಯಾರಾದರೂ ರಾಜು ಅಲ್ಗೂರ, ಬಿ ಜೆ ಪಿಯಿಂದ ಯಾರಾದರೂ ರಮೇಶ್ ಜಿಗಜಿಣಗಿ,
ಒಂದು ಕಡೆ ಸಿದ್ದರಾಮಯ್ಯ ಕಾಂಗ್ರೆಸ್ ಮೋದಿ ಯಾರು ಚಲೋ ಅನ್ನಿಸ್ತಾರವ? ನಾವು ಮೋದಿಗೆ ಹಾಕೋದು ಯಾಕೆ? ಯಾಕಂದ್ರೆ ಅಸಲಿ ಎಲ್ಲ ಜಗತ್ತಿಗೆ ಸಲೀಲ್ ಆಗುತ್ತೆ, ಮೋದಿನೇ ಹಾಕಿ ನಾ ಮೋದಿ ಪೇಷಂಟ್. ನನಗೆ ಎಲ್ಲ ಊರು ಮಂದಿ ಎಲ್ಲ ನನಗೆ ನೀ ಮೋದಿ ಪೇಷಂಟ್ ಇದ್ದಿ ಅಂತ ಹೇಳ್ಯಾರಿ. ಅನ್ನ ಕೊಡ್ಲಕತ್ತನ್ರಿ ಅವ್ನ ಪುಣ್ಯದಿಂದ ನಾವು ತಿಲ್ಲಕತ್ತಿದೇವ್ರಿ, ಅವನಿಗೆ ಹಾಕೋ. ಅಲ್ಲ ಸಿದ್ದರಾಮಯ್ಯ 4 ಕೋಟಿನ ಅಕ್ಕಿ ಅಂತಾರಲ್ಲ ಮತ್ತ ಅದು ಯಾರು ಕೊಡಲ್ಲ ಯಾಕ್ರಿ? ಅಂದ್ರೆ ನಾವು ಹಾಕ್ತೇವಲ್ಲ ಅವರಿಗೆ ಹಾಕ್ತೇವ್ರಿ ಸರ್, ನಾವು ಮೋದಿಗೆ ಹಾಕೋರಿ ಸರ್. ಏನ್ರಿ ನಿಮ್ ತಾಂಡ ಎಲ್ಲ ಫುಲ್ ಮೋದಿ ಮೋದಿ ಅಂತಾರ? ಮೋದಿ ಅಂದ್ರೆ ನಮ್ಮ ಬಂಜಾರ ಸಮಾಜಕ್ಕೆ ಹಲವಾರು ವರ್ಷಗಳಿಂದ ತಾಂಡಗಳ ಪ್ಲಾಟ್ ಅವ್ರ ಹೆಸರ ಮೇಲೆ ಇರಲಿಲ್ಲ ರೀ, ಹಕ್ಕುಪತ್ರ ವಿತರಣೆ ಮಾಡ್ಯಾರ. ಆದ್ರೆ ಎಲ್ಲಕ್ಕಿಂತ ವಿಶೇಷವಾಗಿ ಅಂದ್ರೆ ದೇಶ ಭದ್ರತೆ. ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ರ, 2,000 ರೂಪಾಯಿ ಬರ್ತದ, ಕರೆಂಟ್ ಬಿಲ್ ಫ್ರೀ ಆಗ್ಯದ ನಿಮ್ಗೆ, ನಿಮ್ಮ ಮಕ್ಕಳು ಓದಿ ಯಾರಿಗೂ ನೌಕರಿ ಸಿಕ್ಕಿಲ್ಲ ಅಂದ್ರೆ ಇವ್ರಿಗೆ ಯುವನಿಧಿ ಬರ್ತದ, ಇಷ್ಟೆಲ್ಲ ಪಂಚ ಗ್ಯಾರಂಟಿ ಸಿದ್ದರಾಮಯ್ಯ ಕೊಟ್ಟಾಗನು ಮೋದಿನ ಯಾಕಂತೀರಿ ನೀವು? ಸರ್ ಅದು ಮಾಡಿರೋದು ಸಿದ್ದರಾಮಯ್ಯ ಗೌರ್ಮೆಂಟ್ ಬರೀ ಹೆಸರಿಗೆ ಅಷ್ಟೇನೆ, ಅಡ್ವರ್ಟೈಸ್ ಒಳಗೆ ಅಷ್ಟೇನೆ ಬರ್ತಾ ಇದೆ, ಹೊರತಾಗಿ ಫೀಲ್ಡಿಗೆ ಬಂದಿಲ್ಲ. ಇನ್ನು ಕೆಲವರಿಗೆ ಭಾಳ ಮಂದಿಗೆ ಬಂದದ ಪ್ರಾಕ್ಟಿಕಲ್ ಬಂದದ, ಬಂದಿದ್ದಂತೂ ಕರೆ. ಕೆಲವೊಬ್ರಿಗೆ 2,000 ರೂಪಾಯಿ ಬಂದಿಲ್ಲ, ಕೆಲವೊಬ್ರಿಗೆ ರೇಷನ್ ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ. ಸರ್ ನಾವು ಮೋದಿನ ಯಾಕೆ ಚಾಯ್ಸ್ ಮಾಡ್ತೀವಿ ಅಂದರೆ, ಸೈನಿಕ ಮಿಲ್ಟ್ರಿಕ್ಸ್ ಇದು ಆಗಿ ಸೇವೆ ಹೆಂಗೆ ಸಲ್ಲಿಸೋನೋ ಹಾಗೆ ನಾವು ಒಂದು ವೋಟ್ ಆಗಿ ಮೋದಿಗೆ ತರಬೇಕು ಅನ್ನೋದು ಒಂದು ಹವ್ಯಾಸ. ಯಾಕಂದರೆ ದೇಶಕ್ಕೋಸ್ಕರ ಸಂಸಾರನೇ ತ್ಯಾಗ ಮಾಡಿದ್ದಾನೆ ಅವನು, ಅವನಂಥ ಮಹಾಪುರುಷ. ನನ್ನ ಅನಿಸಿದ ಮಟ್ಟಿಗೆ ಈ ಕಲಿಯುಗದ ಒಂದು ದೇವರು ಅಂತ ನಾವು ತಿಳ್ಕೊತೀವಿ. ಮೋದಿಗೆ ಯಾಕೆ ಹೋಗ್ರಿ? ಅವರಿಗೆ ಹೋಗ್ರ ಮತ್ತೆ ಎಷ್ಟು ಫ್ರೀ ಮಾಡಿ ಅನ್ನ ನಮ್ಮ ಟಿಕೆಟ್ ಅಲ್ಲವಾ? ಫ್ರೀ ಮಾಡಿದವ್ರು ಯಾರು? ಇವಾನೇ ಸಿದ್ದರಾಮಯ್ಯ. ಓಟ್ ಯಾರಿಗೆ? ಸಿದ್ದರಾಮಯ್ಯ ಆಗರಿ. ಸಿದ್ದರಾಮಯ್ಯ ಮೋದಿಗಿಲ್ಲ, ಮೋದಿಗೆ ಇಲ್ಲ, ನಮಗೆ ಯಾರು ಮಾಡೋರಿಗೆ ನಾವು ಮಾಡ್ಲಾಕತ್ತೀವಿ ನೋಡ್ರಿ ಫುಲ್ ಅನುಕೂಲ. ಈ ಎಲೆಕ್ಷನ್ ಮೋದಿ ನೋಡಿ ನಡೆದದು ಏನು, ರಮೇಶ್ ಜಿಗಜಿಣಿ ಅವ್ರನ್ನ ನೋಡಿ ನಡೆದದು ಏನು, ರಾಹುಲ್ ಗಾಂಧಿ ಅವ್ರನ್ನ ನೋಡಿ ನಡೆದದು ಅಥವಾ ರಾಜು ಅಲ್ಗೂರ್ ಅವ್ರನ್ನ ನೋಡಿ ಈ ಎಲೆಕ್ಷನ್ ನಡೆದದು? ಈ ಸಲ ಎಲೆಕ್ಷನ್ ಅದು ಮೋದಿ ನೋಡಿ ನಡೆದದು. ಈ ನೆಕ್ಸ್ಟ್ ಮೋದಿಯವರು ಬಂದರೆ, ಪ್ರಧಾನಮಂತ್ರಿ ಆದರೆ ದೇಶ ಒಳ್ಳೇದಾಗ. ನಾವು ಬಡವ್ರ ಮಂದಿರಿ, ನಮ್ಗೆ ಯಾರು ಸಹ ಬಂದರೂ ಏನು ಮಾಡಿಲ್ಲ. ಈಗ ನಾವು ಮೋದಿಗೆ ವೋಟ್ ಹಾಕೋ, ಅವರು ಏನು ಮಾಡಿಲ್ಲ ಅಂತ, ಇವರು ಏನು ಮಾಡಿಲ್ಲ ಅಂತ, ಮತ್ತೆ ಯಾಕೆ ಮೋದಿಗೆ ವೋಟ್ ಹಾಕ್ತೀವ? ಮೋದಿ ನಮಗೆ ಭಾಳ ಅಂದ್ರೆ ತೊಡೇರ ಮಾಡ್ಯಾನ ಮಾಡ್ಯಾನ. ಈಗ 2 ಸಾರಿ ಯಾರಿಗೆ ಬಂದಾದ, ಯಾರಿಗೆ ಬಂದಿಲ್ಲ. ಈ ಸಲ ಟ್ರೆಂಡ್ ಹೆಂಗದ ಅಂತ ಈ ವಿಧಾನಸಭಾ ಕ್ಷೇತ್ರದ ಇಲ್ಲಿ ಕಾಂಗ್ರೆಸ್ ಹಾಕ್ತಾರೆ ಸರ್, ಕಾಂಗ್ರೆಸ್ ಮಾಡ್ತೀವಿ ಸರ್ ನಾವು. ಇಲ್ಲಿ ಏನಪ್ಪ ಅಂದ್ರೆ ಮನಗಳು ಮುತ್ತಾರದ ನೀರಿನ ಪುಣ್ಯ ಅದ್ರಿ, ಅವ್ರ ಮಗ ನಿತ್ಯ ನಮ್ಗೆ ಭಾಳಷ್ಟು ಕೆಲಸಗಳು ಮಾಡಿಕೊಟ್ಟಾರ್ರಿ, ನಾವು ಕಾಂಗ್ರೆಸ್ ಮಾಡ್ತೀವಿ ಸರ್, ಕಾಂಗ್ರೆಸ್ ಮಾಡ್ತೀವಿ ಸರ್. ಮೋದಿ ಮತ್ತು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ಯಾರ ಅಂತಾರಲ್ಲ, ಮತ್ತು ಯಾಕೆ ಮೋದಿಗೆ ಓಟ್ ಹಾಕಿಲ್ಲ? ನಮ್ಗೆ ಇಷ್ಟ ಅಂತ ಇದು ಇಲ್ಲ ರೀ ಸರ್ ಮೋದಿ ಅಂದ್ರೆ ಭಾಳ ಅಂದ್ರೆ ಎಲ್ಲ ಗೌರ್ಮೆಂಟ್ ಭಾಳ ಲಾಸ್ ಮಾಡ್ಯಾನ್ರಿ, ಜನರು ಭಾಳ ಭಾಳ ತಿರ್ಕೊಂಡು ಸತ್ತಾರಿ. ಅಭಿವೃದ್ಧಿ ನಮ್ಮ ಕೆಲಸ ಸಿನಿಗಿ ತಾಲೂಕು ಆಗಬೇಕು, ಬಿಜಾಪುರ ಜಿಲ್ಲೆಗೆ ಕಾಂಗ್ರೆಸ್ ಬರ್ಬೇಕು ರೀ. ಅಲ್ಲ ಇದು ಎಂ ಪಿ ಎಲೆಕ್ಷನ್, ಎಂ ಪಿ ಎಲೆಕ್ಷನ್ ಕಾಂಗ್ರೆಸ್ ರೀ. ಎಂ ಪಿ ಕ್ಯಾಂಡಿಡೇಟ್ ಈಗಾಗಲೇ ರಮೇಶ್ ಜಿಗಜಿಣಿಗೆ ಅವ್ರಿಗೆ ಹೆಸರು ಬಂದ್ಬಿಟ್ಟೈತಲ್ಲ, ಬಂದದನ್ರಿ ಅಂದ್ರೆ ಅವರೇ ಗಟ್ಟಿ ಆತಾರ ರೀ, ಬಿ ಜೆ ಪಿನಿಂದ ಅವರೇ ಗಟ್ಟಿ ಆತಾರ ರೀ. ಎಲೆಕ್ಷನ್ ಟ್ರೆಂಡ್ ಹೆಂಗೆ ನಡೆದ್ರಿ? ನಡೆದಾರ ಸರ್. ಏನು ನಡೆದದ, ಏನು ನಡೆದದ, ಯಾರ್ದು ಲೀಡ್ ಅದ? ರಾಜು ಅಲ್ಗೂರ್ ಅವ್ರದ್ದು ಅದ ರೀ ಸರ್. ಈ ಭಾಗದಾಗ ರಾಜು ಅಲ್ಗೂರ್ ಅವ್ರಿಗೆ ಲೀಡ್ ಅದಾನ? ಯಾಕಂದ್ರೆ ಇವ್ರು ಜಿಗಜಿಣಿ ಅವ್ರು ಏನು ಮಾಡಿಲ್ಲರಿ ಅವರು. ಈ ವಿಧಾನಸಭಾ ಕ್ಷೇತ್ರ ಎಲ್ಲ ಪ್ರತಿ ಎಲೆಕ್ಷನ್ದಾಗೂ ಬಿ ಜೆ ಪಿಗೆ ಲೀಡ್ ಕೊಟ್ಟದಲ್ಲ ಎಲ್ಲ, ಕೊರೋನಾ ಟೈಮ್ದಾಗ ಎಲ್ಲ ಮೋದಿನೂ ತಿಂದಾನ, ಯಡಿಯೂರಪ್ಪನೂ ತಿಂದಾನ, ಬೊಮ್ಮಾಯಿ ತಿಂದ, ಅದಕ್ಕೆ ಇದೊಂದ್ಸಲ ಕಾಂಗ್ರೆಸ್ ಮಾಡ್ಯಾವ. ಹೆಂಗೆ ನಡೆದದ ಈ ವಿಧಾನಸಭಾ ಕ್ಷೇತ್ರದೊಳಗೆ ಟ್ರೆಂಡ್ ಏನದ? ಬಹುತೇಕ ಬಿ ಜೆ ಪಿ ಹವಾ ಅಂತ ಅನ್ನಿಸ್ತದೆ. ಇದಕ್ಕೆಲ್ಲ ಮೋದಿಯವರು ಮಾಡಿದಂಥ ಕೆಲವು ಕಾರ್ಯಗಳು ಅದಕ್ಕೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈ ಬಡತನ, ನಿರುದ್ಯೋಗ ಇದನ್ನೆಲ್ಲ ಬಗೆಹರಿಸ್ಬೇಕು, ಇದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಅಂಥ ಜನಪ್ರತಿನಿಧಿಗಳು ನಿಮ್ಮ ಜಿಲ್ಲಾದಾಗ ಕಂಡಿರೇನು ನೀವು? ಕಷ್ಟ ಸರ್. ಏನು ಅನ್ನಿಸ್ತದ ನಿಮಗೆ ಈ ಎಂ ಪಿ ಎಲೆಕ್ಷನ್ ನೋಡಿದ್ರೆ? ಎಂ ಪಿ ಎಲೆಕ್ಷನ್ ಅಂದರೆ ನಮಗೆ ಹಂಗ್ರಿ ಗೊತ್ತಾಗ್ತ ಸರ್, ನಾವು ದಂಧೆ ಮಾಡೋರು ಹಿಂಗೆ ಹಂಗೆ. ಇಲ್ಲ ಓಟ್ ಹಾಕೋರ ಅಲ್ಲ ನೀವು? ಹ್ಞೂ ರೀ, ದಂಧೆ ಮಾಡೋರು ಕರೆ, ಓಟ್ ಹಾಕೋರ ಅಲ್ಲ. ಮೋದಿ ಅಲ್ಲೇ ಇಲ್ಲ ಸರ್. ಈಗ
ಟ್ರೆಂಡ್ ಏನ್ ನಡೆದ ಮೋದಿ ಮೋದಿ ಸಿರ್ಫ್ ಮೋದಿ ಮಾಡೋದು ಬಿಜೆಪಿ ನಾವು ಬಿಜೆಪಿಗೆ ಹಾಕ್ತೀವಿ ಓಟ ಇವ್ರಿಗೆ ಜಿಗ್ಜಿನವ್ರಿಗೆ ಅಕ್ಕ ನೀವು ಏನಂತೀರಿ ನೀವು ಮೋದಿ ಅಂತ ಅಲ್ರಿ ಅಕ್ಕ ಈಗ ಆಧಾರ್ ಕಾರ್ಡ್ ತಗೊಂಡ ನೀವು ಫ್ರೀ ಹೊಂಟ್ರಿ ಆದ್ರೂ ಮೋದಿ ಅಂತೀರಲ್ಲ ಮೋದಿನೇ ಹೆಸರು ಬರವಲ್ರಿ ಈಗ ಆಧಾರ್ ಕಾರ್ಡ್ ಮಾಡ್ಯಾರ ರೇಷನ್ ಕಾರ್ಡ್ ಮಾಡ್ಯಾರ ಮತ್ತ ಬಟ್ ಮೋದಿಗೆ ಮೋದಿಗೆ ಹೊಟ್ರಿ ಈಗ ನೋಡ್ರಿ ಸರ್ ಒಂದೇ ಮಾತನಾಗ ಹೇಳ್ಬೇಕಂದ್ರ ಭಾರತ ದೇಶ ಅಭಿವೃದ್ಧಿ ಮಾಡ್ಬೇಕಾದ್ರೆ ಮೋದಿ ಬರ್ತಾರೆ ಮೋದಿ ಎಲೆಕ್ಷನ್ ನಿಂತಿಲ್ಲ ರಮೇಶ್ ಜಿಗಜಿಣಿಗೆ ನಿಂತಾರೆ ಜಿಗಜಿಣಿಗೆ ಹಾಕೋದ್ರೆ ಮತ್ತೆ ಜಿಗಜಿಣಿ ಯಾರಿಸಿ ಬಂದ್ರೆ ಮೋದಿ ಪ್ರಧಾನಿ ಆತನ ಸಿದ್ದರಾಮಯ್ಯ ಆದರ ಉತ್ತಮ ನಾಯಕರು ಉತ್ತಮ ನಾಯಕರ ಬಿಜೆಪಿ ಸರ್ ಮೋದಿ ಎಲ್ಲ ಅಭಿವೃದ್ಧಿ ಚಲೋ ಮಾಡ್ಯಾನ ಸರ್ ಅದ್ರ ಸಂಬಂಧ ಸಿದ್ದರಾಮಯ್ಯನ ಪಾರ್ಟಿ ರಾಜು ಅಲ್ಗೂರ ಮೋದಿ ಪಾರ್ಟಿ ರಮೇಶ್ ಜಿಗಜಿಣಿಗೆ ಯಾರ ಗೆಲ್ತಾರಂತೀವ ನೀ ಸಿದ್ದರಾಮಯ್ಯ ರೀ ಈಗ ಅಕ್ಕಿ ಕೊಟ್ಟಾನ್ರಿ ಮತ್ತ ನಮ್ಗೆ 2000 ರೂಪಾಯಿ ಕೊಟ್ಟಾನ ಮತ್ತ ಅಕ್ಕಿಯಾಗ ರೊಕ್ಕ ಮತ್ತ ಮಕ್ಕಳಿಗೆ ನಮಗ್ ಕೊಟ್ಟಾನ ಈಗ ಅವ ಚಲೋ ಅನ್ನೋದು ಮತ್ತ ನೀವ ಮೋದಿ ಕೊಟ್ಟಾನ ಮತ್ತ ಅವಾಗ ಚಲೋ ಅನ್ನೋದು ಈಗ ಮತ್ತೇನ 3000 ಹಾಕ್ತೀನಿ ಅಂದ ಅಲ್ಲಕತ್ತ ಅಂತ ಮೋದಿ ಮತ್ ಯಾರು ಚಲೋ ಅನ್ನೋದು ಆದ್ರೂ ನಾವು ಏನಿ ಕಂಡೇಸ ಏನಂದ್ರ ಸಿದ್ದರಾಮಯ್ಯನೇ ಚಲೋ ಅತ್ತೇ ನೋಡಿ ಈಗ ಓಟ ನಿಮ್ಮ ಯಜಮಾನ್ರ ಮಾತು ಕೇಳಿ ಹಾಕ್ತೀವೋ ಒಂದ್ ನಿಮಿಷ ಕೇಳು ಏನ ನಿನಗೆ ಯಾರು ಅನುಕೂಲ ಮಾಡ್ಯಾರ ಅವ್ರ ಮಾತು ಕೇಳಿ ಹಾಕ್ತೀವೋ ಇಲ್ಲ ಮನ್ಯಾಗ ಯಾರು ಗಂಡ ಮಕ್ಳು ಯಾರಿಗೆ ಹಾಕ್ತಾರ ಅವ್ರಿಗೆ ಹಾಕ್ತಾರೆ ಎಲ್ಲ ಇಲ್ಲಾರ್ದವ್ರು ಏನ್ ತಿನ್ಬೇಕ್ರಿ ಮೋದಿ ಸದ್ ಮೋದಿ ಬೆಳ್ಸಲಾಗ್ತಾನ ಪ್ರೇಯರ್ ಆಗ್ತಾನ ನಾವೇನ್ ತಿನ್ನೋದು ಹೇಳ್ರಿ ಸಿದ್ದರಾಮಯ್ಯ ಬಿಟ್ಟು ಅನ್ನ ಹಾಕ್ಯಾನ್ರಿ ಅಟ್ ಉಣ್ತೇವ್ರಿ ನಾವು ಸಚಿವ ಶಿವಾನಂದ ಪಾಟೀಲ್ ಬಸವನ ಬಾಗೇವಾಡಿ ಕ್ಷೇತ್ರವನ್ನ ಕಾಂಗ್ರೆಸ್ನಿಂದ ಸತತವಾಗಿ 3 ಬಾರಿ ಪ್ರತಿನಿಧಿಸಿದ್ದಾರೆ ಲೋಕಸಭಾ ಚುನಾವಣೆ ವಿಷಯ ಬಂದಾಗ ಈ ಕ್ಷೇತ್ರದಿಂದ ಬಿಜೆಪಿಗೇನೆ ಹೆಚ್ಚು ಓಟ್ಗಳು ಶೇರಿಂಗ್ ಆಗಿರುವಂಥದ್ದು ಮತ್ತೊಂದು ಲೋಕಸಭಾ ಚುನಾವಣೆ ಬಂದಿದೆ ಈಗ ಈ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ ನೋಡೋಣ ಬನ್ನಿ ರೈತರು ಬರೀ ಎಲೆಕ್ಷನ್ಗೆ ಓಟ್ ಹಾಕದ ಬಂತು ಏನ್ ರೈತರ ಬೇಡಿಕೆಗಳು ಈಡೇರಿದಾವ ಇಲ್ಲಿವರೆಗೆ ಅಂದ್ರೆ ಸ್ವತಂತ್ರ ಸಿಕ್ಕಿಂದ ಇಲ್ಲಿವರೆಗೂ ಕೂಡ ಎಲ್ಲಾ ಪಕ್ಷನು ದೇಶದಲ್ಲಿ ಆಡಳಿತ ಮಾಡಿವೆ ಚುನಾವಣೆ ಹತ್ರ ಬಂದಾಗ ಅವಾಗ ಇವ್ರಿಗೆ ರೈತರು ನೆನಪಾಗ್ತಾರ ಇಲ್ಲಿ ಸಲ್ಲದ ಆಮಿಷಗಳನ್ನ ಒಡ್ಡಿ ರೈತರಿಗೆ ಒಂಥರ ಹಿಪ್ನಾಟಿಸಮ್ ತರ ಮಾಡಿ ರೈತರ ಕಡೆಯಿಂದ ಓಟ್ ತಗೊಂಡು ಅಧಿಕಾರ ಗದ್ದಿಗೆ ಇಳಿದ್ರಂದ್ರ ಮತ್ ವಾಪಸ್ ರೈತರು ನೆನಪಾಗೋದಲ್ಲ ಅವರಿಗೆ ಬರೀ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಈ ಮತ್ತೆ ಕಾಂಗ್ರೆಸ್ ಹೇಳತ್ತಾರೆ ನಾವೆಲ್ಲ ರೈತ ಪರ ಮಾಡ್ತೀವಿ ತಿಳ್ಕೊಂಡು ಮತ್ತೆ ಈಗ ರಾಜ್ಯದಲ್ಲಿ ಸರ್ಕಾರ ಅದೇ ಅದಲ್ಲ ಕಾಂಗ್ರೆಸ್ ಸರ್ಕಾರ ಅದಲ್ಲ ಇವ್ರು ಯಾಕೆ ಮಾಡಬಾರ್ದು ಅಂದ್ರೆ ನಿಮ್ಗೆ ಅಧಿಕಾರ ಕೊಟ್ಟಾಗೆ ಮಾಡ್ಬೇಕೇನು ಇವೆಲ್ಲವೂ ರೈತರಿಗೆ ಮುಗಿ ತುಪ್ಪ ಒರೆಸುವಂತ ಕೆಲಸ ಮಾಡ್ಲತ್ತಾರೆ ಮೋದಿ ನೋಡಿ ಓಟ್ ಹಾಕ್ತಾರೋ ರಾಹುಲ್ ಗಾಂಧಿ ನೋಡಿ ಓಟ್ ಹಾಕ್ತಾರೋ ಏನು ಸ್ಥಳೀಯ ಲೀಡರ್ಗಳದಾರ ರಮೇಶ ರಾಜು ಯಾರು ನೋಡಿ ಓಟ್ ಹಾಕ್ತಾರೆ ಬಸವನ ಬಾಗೇವಾಡಿ ನಮ್ಮ ತಾಲೂಕಿನಲ್ಲಿ ಹೆಚ್ಚಾನೆಚ್ಚ ಯಾರು ಕೆಲಸ ಮಾಡಿದ್ರೆ ಅವ್ರಿಗೆ ಓಟ್ ಆಗುವಂಥ ಪಾರ್ಶ್ವಾಲ್ತಕ್ಕಂಥ ಸಂವಿಧಾನ ಧಕ್ಕೆ ಬರ್ತಕ್ಕಂಥ ವಿಚಾರಕ್ಕನ್ನು ಮುಂದಿಟ್ಕೊಂಡು ಏನು ಬಿಜೆಪಿಯವರು ಹೋರಾಟ ಮಾಡ್ತಾರೆ ಅದಕ್ಕೆ ಸಂಪೂರ್ಣವಾದಂಥದ್ದನ್ನು ಇವತ್ತಿನ ಪ್ರಜ್ಞಾವಂತ ಜನ ಧಿಕ್ಕರಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾರೆ ಆದರೆ ಮ್ಯಾಗಿನ ವ್ಯಕ್ತಿ ಈಗೇನು ಮೋದಿಯವರು ಮಾಡಿದ ಕೆಲಸ ಎಲ್ಲವೂ ಒಳ್ಳೆಯವದಾವೆ ಆದರೆ ಜನರಿಗೆ ಸ್ವಲ್ಪ ಸ್ವಲ್ಪ ಮುಟ್ಲಾರಕ್ಕೆ ಅವರು ಅದನ್ನು ತಪ್ಪು ಕಲ್ಪನೆಯನ್ನು ಇನ್ನೊಬ್ರು ಹೇಳಕತ್ತಾರೆ 2000 ರೂಪಾಯಿ ಹೆಣ್ಮಕ್ಳಿಗೆ ಹಾಕ್ತಾ ಇದಾರ ನಿಮಗೆ ಹಾಕೋದಿಲ್ಲ ನಮ್ ಬಿಡ್ರಿ ಹೋಗ್ಲಿ ಹೆಣ್ಮಕ್ಳಿಗಾರ ಬರ್ತಾವಲ್ಲ ಇವ್ರೇನ್ ಕೊಟ್ರು ಅವ್ರು ಹಂಗೆ ಹೇಳ್ತಾರೆ ತಿಳಿದವ್ರಿಗೆ ಗೊತ್ತಿರೋ ತಿಳಿಲಾರ್ದವ್ರಿಗೆ ಏನು ಗೊತ್ತಿರಾಗಿಲ್ಲ ರೀ ಅವ್ರು ಫ್ರೀ ಮಾಡಿದ್ದು ಏನು ಉಪಯೋಗಿಲ್ಲರಿ ಯಾವುದು ಹೋಗ್ಲಿ ಏನು ರಾಹುಲ್ ಗಾಂಧಿಗೋ ರಾಜು ಅಲ್ಗೂರ್ಗೋ ರಾಜು ಅಲ್ಗೂರ್ಗೋ ಇಲ್ರಿ ರಾಹುಲ್ ಗಾಂಧಿಗೂ ಇಲ್ರಿ ನಮ್ಮ ಓಟ ರಮೇಶ್ ಜಿಗಜಿಣಿಗೆ ಅವ್ರದಿಂದ ಮೋದಿ ಅವ್ರಿಗೆ ಏನೆಲ್ಲ ಕೇಳ ಸಿದ್ದರಾಮಯ್ಯಂದು ಒಳ್ಳೆ ಕೆಲಸ ಆಗ್ಯದ ಬಡಬಗ್ರಿಗೆ ಕೊಟ್ಟಾನ ಕುಕ್ಕಟ್ಟ ಬಸ್ನಾಗ ಅಡ್ಯಾಡ್ತಾರ 2000 ರೂಪಾಯಿ ಕೊಡ್ತಾನ ಮತ್ತೆ ರೈತರಿಗೆ ಮೋದಿ ಏನು ಕೊಡವಲ್ಲ ಬರಗಾಲ ಬಿದ್ದದ ಏನು ಕೊಟ್ಟ ಪಕ್ಷ ಯಾವುದೇ ಬರಲ್ರಿ ಕಾಂಗ್ರೆಸ್ನೇ ಬರ್ಬೋದು ಬಿಜೆಪಿ ಬರ್ಬೋದು ಬರ್ಬೋದು ಮತ್ತೆ ಬಡ್ರು ಉದ್ದಾರ ಆಗುದೇ ಅವಾಗ ಲೋಕಸಭಾ ಚುನಾವಣೆಯಲ್ಲಿ ರಮೇಶ್ ಜಿಗಜಿಣಿಗಿ ಸತತವಾಗಿ ಗೆದ್ದು ಬರೋದಕ್ಕೆ ಕಾಂಗ್ರೆಸ್ ಲೀಡರ್ಗಳೊಂದಿಗಿನ ಹೊಂದಾಣಿಕೆ ಕಾರಣ ಅನ್ನೋ ಆರೋಪ ಇದೆ ಇದಕ್ಕೆ ಈ ಮುದ್ದೆ ಬಿಹಾಳ ಕೂಡ ಹೊರತಾಗಿಲ್ಲ ಇಲ್ಲಿ ಸತತವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೂ ಕೂಡ ಸತತವಾಗಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ ಇದೀಗ ಮತ್ತೊಂದು ಚುನಾವಣೆ ವೇಳೆ ಈ ಭಾಗದ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ ಏನಂತದ ಎಂ ಪಿ ಎಲೆಕ್ಷನ್ ಎಂ
ಎಂಪಿ ಎಲೆಕ್ಷನ್ ಏನಿಲ್ಲ ಸರ್, ಇಲ್ಲಿ ಎಲ್ಲ ಬಿಜೆಪಿನ ಐತಿ ಸರ್. ಕಾಂಗ್ರೆಸ್ ಬರ್ತದೆ ಸರ್. ಕಾಂಗ್ರೆಸ್ ಸರ್, ಪ್ರತಿಯೊಬ್ಬರು ಎಲ್ಲರೂ ಬರೇವೆ ಅಂತಾರೆ ಮೋದಿ ಮೋದಿ. ಏನ್ ಮಾಡಿದ್ರು ಮೋದಿ ಅವರು? ಒಂಬೈನೂರ ಐವತ್ತು ರೂಪಾಯಿ ಗ್ಯಾಸ್ ಇದೆ ಸರ್. 550 ರೂಪಾಯಿ ಗ್ಯಾಸ್ ಇತ್ತು, 950 ರೂಪಾಯಿ ಗ್ಯಾಸ್ ಐತ್ರಿ. ಚಲೋ ನಡೀತ್ರಿ ಬಿಜೆಪಿ ಬರೋಕೆ ಅನ್ನೋದ್ರಿ ಮೋದಿ ಸರ್. ಮೋದಿ ಎಲ್ಲ ಅಭಿವೃದ್ಧಿ ಮಾಡ್ಯಾರ್ರಿ ಅದ್ರಲಿಂತ. ಏನ್ರಿ ನಮ್ಗೆ ಬಡವ್ರ ಪಕ್ಷ ಈಗ ಇದ್ದದ್ದೇ ಬೇಕು, ಕರ್ನಾಟಕದಾಗ ಇದ್ದದ್ದೇ ಕೇಂದ್ರದಾಗ ಆಗ್ಬೇಕು. ನಮ್ಗೆ ದೇಶಕ್ಕೆ ಮೋದಿ ಒಳ್ಳೇದು ಅಭಿವೃದ್ಧಿ ಮಾಡ್ತಾನ, ದೇಶಕ್ಕೆ ಎಲ್ಲ ಒಳ್ಳೇದು ಮಾಡ್ತಾನ. ರೈತರಿಗೆಲ್ಲ 2000 ರೂಪಾಯಿ ಕಿಸಾನ್ ಉಜ್ಜನ ಮೋದಿ ಅನುಕೂಲ ಮಾಡ್ತಾನ. ನಾವು ಮೋದಿ ಕಡೆ ನಮ್ಗೆ ಎಲ್ಲ ಮಂಗಳ ಕೆರೆಗೈತಿ, ಎಲ್ಲ ಅನುಕೂಲ ಮಾಡ್ಯಾನ್ರಿ. ನಮ್ಗ ಒಂದ್ ಸ್ಟಾನ್ ಇದ್ದಿದ್ದಿಲ್ಲ, ಅವ್ರಿಗೆ ಒಂದ್ ಸ್ಟಾನ್ ಅನ್ನೋದು ಮಾಡಿಕೊಟ್ಟಾರ. ವಿಜಯಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳನ್ನು ಸುತ್ತಿದಾಗ ಕಂಡು ಬಂದಿದ್ದು ನರೇಂದ್ರ ಮೋದಿಯ ಅಲೆ ಮತ್ತು ರಮೇಶ್ ಜಿಗಜಿಣಿಯ ತಂತ್ರಗಾರಿಕೆ. ಇದು ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಗೆ ಸತ್ವ ಪರೀಕ್ಷೆಯನ್ನು ತಂದೊಡ್ಡಿದೆ. ಬರೋ ಲೋಕಸಭಾ ಸಮರದಲ್ಲಿ ಕಾಂಗ್ರೆಸ್ ಈ ಸತ್ವ ಪರೀಕ್ಷೆಯಲ್ಲಿ ಪಾಸಾಗತ್ತಾ, ಅಥವಾ ಮೋದಿಯ ಅಲೆಯಲ್ಲಿ ರಮೇಶ್ ಜಿಗಜಿಣಿಗೆ ಗೆಲುವಿನ ನಗೆ ಬೀರ್ತಾರಾ? ಕಾದು ನೋಡಬೇಕು. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.